ಎಲ್ಲರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ನಿಂಬೆಹಣ್ಣಿನ ಚಹಾವನ್ನ ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಬೇಸಿಗೆಯ ಸಂದರ್ಭದಲ್ಲಿ ನನ್ನ ತಾಯಿ ತಯಾರಿಸುವ ಪಾನೀಯಗಳಲ್ಲಿ ಇದು ಕೂಡ ಒಂದು. ತಮ್ಮೆಲ್ಲರಿಗೂ ಇದು ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಚಹಾದ ಪುಡಿ 1 ಟೇಬಲ್ ಚಮಚ, ಇದಿಲ್ಲವಾದಲ್ಲಿ 2 ಅಥವಾ 3 ಟೀ ಬ್ಯಾಗ್ಗಳನ್ನು ಬಳಸಬಹುದು. ನೀರು 3 ಬಟ್ಟಲು, ಜೀರಿಗೆ 1 ಟೀ ಚಮಚ, ಏಲಕ್ಕಿ 2, ಶುಂಠಿ ಚೂರುಗಳು 1/2 ಟೀ ಚಮಚ, ಪುದೀನಾ ಎಲೆಗಳು 3 ರಿಂದ 4, ಬೆಲ್ಲದ ಪುಡಿ ಸುಮಾರು 5 ಟೇಬಲ್ ಚಮಚ, ಇದಿಲ್ಲವಾದಲ್ಲಿ ಸಕ್ಕರೆಯನ್ನೇ ಬಳಸಬಹುದು, ಮತ್ತು ನಿಂಬೆ ರಸ 4 ಟೇಬಲ್ ಚಮಚ. ಎಲ್ಲಾ ಸಾಮಗ್ರಿಗಳ ಪ್ರಮಾಣವನ್ನು ನಿಮ್ಮ ರುಚಿಗೆ ತಕ್ಕಂತೆ ಹೊಂದಿಸಿಕೊಳ್ಳಬಹುದು. ತಯಾರಿಸುವ ವಿಧಾನ: ಮೊದಲಿಗೆ ಜೀರಿಗೆ ಮತ್ತು ಏಲಕ್ಕಿಯನ್ನ ಲಘುವಾಗಿ ಕುಟ್ಟಿಕೊಳ್ಳಿ, ಪುಡಿ ಮಾಡುವ ಅಗತ್ಯವಿಲ್ಲ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಲು ಇಡಿ. ಇದಕ್ಕೆ ಕುಟ್ಟಿಕೊಂಡ ಜೀರಿಗೆ ಮತ್ತು ಏಲಕ್ಕಿ ಹಾಗೂ ಶುಂಠಿಯ ಚೂರುಗಳನ್ನ ಹಾಕಿ. ನೀರು ಚೆನ್ನಾಗಿ ಕುದಿಯಲು ಪ್ರಾರಂಭವಾದಾಗ ಚಹಾದ ಪುಡಿ, ಪುದೀನಾ ಎಲೆ ಮತ್ತು ಬೆಲ್ಲವನ್ನ ಸೇರಿಸಿ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಕುದಿಸುವುದನ್ನು ಮುಂದುವರೆಸಿ ಪಾತ್ರೆಯನ್ನ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ಚಹಾವನ್ನ ಸೋಸಿಕೊಳ್ಳಿ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನ ಸೇರಿಸಿ. ಈಗ ತಯಾರಾದ ನಿಂಬೆಹಣ್ಣಿನ ಚಹಾವನ್ನ ಬಿಸಿ ಬಿಸಿಯಾಗಿ ನಿಮ್ಮ ಮೆಚ್ಚಿನ ಸ್ನ್ಯಾಕ್ಸ್ನೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನ ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.